ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾರ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾಡು ಆಗಿತ್ತು ಅದರಲ್ಲೂ ಸಿಪಿ ಯೋಗೇಶ್ವರ್ ಅವರ ನಡೆ ಕೊಟ್ಟ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರೋಕೆ ಮಾಜಿ ಸಚಿವ ಸಿಪಿವೈ ನಿರ್ಧಾರವನ್ನ ಮಾಡದಂ ಕಾಣಿಸ್ತಾ ಇದೆ ಡಿಕೆಶಿ ಮನೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಅದಾದ ನಂತರ ಒಂದು ತಾಸಿನ ಮಾತುಕತೆಯ ಬಳಿಕ ಕೈ ಸೇರ್ಪಡೆಗೆ ನಿರ್ಧಾರವನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ ಮೈತ್ರಿ ಟಿಕೆಟ್ ವಿಚಾರದಲ್ಲಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ರು ಹೆಚ್ಡಿಕೆ ದಳಪತಿಗಳಿಗೆ ಇದೊಂದು ಬಿಗ್ ಶಾಕ್ ಮಾಸ್ಟರ್ ಸ್ಟ್ರೋಕ್ ಇದು ದಳಪತಿ ನಾಯಕರುಗಳು ಟಿಕೆಟ್ ನಮ್ಗೆ ಸಿಕ್ಕಿದೆ ನಾವು ಗೆದ್ದೇ ಗೆಲ್ತೀವಿ ಗೆಲ್ಲಲೇ ಬೇಕು ನಮ್ಮ ಭದ್ರಕೋಟೆ ಅಂತ ಏನ್ ಕರೆಸ್ಕೊಳುತ್ತೋ ಚನ್ನಪಟ್ಟಣ ಇದನ್ನು ಉಳಿಸ್ಕೊಳ್ಬೇಕು ಕೇಂದ್ರ ಸಚಿವರು ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಷ್ಠೆಯನ್ನ ಕಾಯ್ದಿರಿಸ್ಕೊಳ್ಬೇಕು ನಿಖಿಲ್ ಅವರನ್ನ ಎಲೆಕ್ಷನ್ ಗೆ ನಿಲ್ಲಿಸುವ ಸಾಧ್ಯತೆ ಇದೆ ಮಗನ ರಾಜಕೀಯ ಭವಿಷ್ಯ ಭದ್ರಗೊಳಿಸಬೇಕು ಈ ಎಲ್ಲ ಪ್ಲಾನ್ಗಳಲ್ಲಿ ಜೆ ಡಿ ಎಸ್ ನಾಯಕರುಗಳು ಕೂಡ ಇದ್ರು ಇವತ್ತಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಈ ಕ್ಷಿಪ್ರ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಸಿ ಪಿ ಯೋಗೇಶ್ವರ ಅವರ ನಡೆಯ ಮೇಲೆ ಎಲ್ಲರ ಚಿತ್ತವೂ ಕೂಡ ಇತ್ತು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಸಿಎಂ ನಿವಾಸಕ್ಕೆ ಹೋಗಿದ್ದಾರೆ ಏನ್ ನಡೀತಾ ಇದೆ ಅಂತ ಅಂದ್ರೆ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಸೇರ್ಪಡೆ ಆದ್ರು ಅಂತ ಅನೌನ್ಸ್ ಮಾಡೋದು ಒಂದು ಬಾಕಿ ಇದೆಯಾ ಅಥವಾ ಏನ್ ನಡೀತಾ ಇದೆ ಅಂತ ಖಂಡಿತ ನೀತಿ ಕಾಂಗ್ರೆಸ್ ಸೇರ್ಪಡೆಗೆ ಅಧಿಕೃತವಾಗಿ ಹೇಳಿಕೆ ಒಂದೇ ಬಾಕಿ ಇರೋದು ಯಾಕಂದ್ರೆ ಈಗಾಗಲೇ ಡಿ ಸಿ ಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಂತಹ ಸಿ ಪಿ ಯೋಗೇಶ್ವರ್ ಅಲ್ಲಿ ಮಾತುಕತೆಯನ್ನ ಆಡಿ ಆ ನಂತರ ನೇರವಾಗಿ ಸಿಎಂ ನಿವಾಸ ಕಾವೇರಿ ನಿವಾಸಕ್ಕೆ ಆಗಮಿಸಿರುವಂಥದ್ದು ಆಗ ಸುಮಾರು ಇಪ್ಪತ್ತು ನಿಮಿಷಗಳಿಂದ ಹೆಚ್ಚು ಕಾಲ ಮಾತುಕತೆಯಲ್ಲೂ ಕೂಡ ತೊಡಗಿರುವಂತದ್ದು ಅಂದ್ರೆ ಸಿಎಂ ಡಿ ಸಿಎಂ ಜೊತೆ ಆ ಸಚಿವರಂತಹ ಜಮೀರ್ ಅಹಮದ್ ಕೂಡ ಸಾಥ್ ಕೊಟ್ಟಿರುವಂತದ್ದು ಒಂದು ಕಡೆ ಸಾಕಷ್ಟು ತಂತ್ರ ಪ್ರತಿತಂತ್ರಗಳು ತಂತ್ರಗಳು ನಡೀತಾ ಇತ್ತು ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ತರೋದಕ್ಕೆ ನಿನ್ನೆ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಚಕ್ರವ್ಯವನ್ನು ರೂಪಿಸಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಘೋಷಣೆ ಒಂದೇ ಬಾಕಿ ಇರುವಂಥದ್ದು ನಿನ್ನೆ ಸಿ ಎಂ ಹಾಗೂ ಡಿ ಸಿ ಎಮ್ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಸಾಕಷ್ಟು ಆ ಮಾತುಕತೆಯನ್ನು ನಡೆಸಿದರು ಜೊತೆಗೆ ಸಿ ಪಿ ಯೋಗೇಶ್ ಅವರು ಬರ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳನ್ನು ಕೂಡ ಅನುಮಾನಗಳು ಕೂಡ ಇತ್ತು ಯಾಕೆಂದರೆ ನಿನ್ನೆ ತಡರಾತ್ರಿ ಸಮಾಜವಾದಿ ಪಕ್ಷದಿಂದಲೂ ಕೂಡ ಅವರಿಗೆ ಆಫರ್ ಬಂದಿತ್ತು ಅಂದರೆ ನಮ್ಮ ಪಕ್ಷದಿಂದಲೇ ಸ್ಪರ್ಧೆ ಮಾಡಿ ಎಂಬ ಆಫರ್ ಕೂಡ ಬಂದಿತ್ತು ಆ ಜೊತೆಗೆ ಜೆ ಡಿ ಎಸ್ನಿಂದಲಾ ಅಥವಾ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ವಿಚಾರಗಳು ಸಾಕಷ್ಟು ಆ ದೆಹಲಿ ಅಂಗಳಕ್ಕೆ ಹೋಗಿತ್ತು ಅಂದರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ ಅವ್ರ ಅವರೇ ಕಣಕ್ಕಿಳಿತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದಕ್ಕೆ ಕಾದು ನೋಡುವ ತಂತ್ರಕ್ಕೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅನುಸರಿಸಿದ್ರು ಅಂದ್ರೆ ನಿನ್ನೆ ಚನ್ನಪಟ್ಟಣದ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ರು ಸಭೆಯಲ್ಲಿ ಒಂದಿಷ್ಟು ಸಮಾಲೋಚನೆಯನ್ನು ಮಾಡಿದ್ರು ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಯಾರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾರು ಚನ್ನಪಟ್ಟಣದಲ್ಲಿ ಗೆಲ್ಲಬಹುದು ಎಂಬ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಮಾಡಿದ್ರು ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಒಂದು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ದಳಪತಿಗಳಿಗೆ ಸೇರಿದಂತೆ ಬಿಜೆಪಿ ನಾಯಕರಿಗೂ ಕೂಡ ಸಿಪಿ ಯೋಗೇಶ್ವರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ನಿನ್ನೆ ಸಿಪಿ ಯೋಗೇಶ್ವರ್ ಪರ ಕೊನೆಯವರೆಗೂ ಅಂದ್ರೆ ಏನು ಒಂದು ಡೆಡ್ ಲೈನ್ ಕೊಟ್ಟಿದ್ರು ಕೊನೆಯವರೆಗೂ ಕೂಡ ಬಿಜೆಪಿ ನಾಯಕರು ಆ ದೆಹಲಿಯಲ್ಲೇ ಕುಳಿತು ಸಿ ಪಿ ಯೋಗೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ರು ನಮಗೆ ಬಿಟ್ಕೊಡಿ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರವನ್ನ ವಿಚಾರವನ್ನು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮುಂದಿಟ್ಟಿದ್ರು ಇನ್ನು ಅಳೆದು ತೂಗಿ ನೋಡೋಣ ಆ ಸ್ಪಷ್ಟಪಡಿಸೋಣ ಒಂದು ಎರಡು ಮೂರು ದಿನಗಳ ಕಾಲಾವಕಾಶ ಇದೆ ಅನ್ನೋದು ಕೂಡ ಕುಮಾರಸ್ವಾಮಿಯವರು ಹೇಳಿದಂತದ್ದು ಅಂದ್ರೆ ನಾನು ಮೈತ್ರಿಗೆ ಬದ್ನಾಗಿರ್ತೀನಿ ಹಾಗಾಗಿ ಕೇಂದ್ರ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ನೋಡೋಣ ಎಂಬ ವಿಚಾರವನ್ನು ಕೂಡ ಇಟ್ಕೊಂಡು ಇವತ್ತು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಬಳಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತಿಳಿಸುವ ಸಾಧ್ಯತೆಗಳು ಇತ್ತು ಎಲ್ಲ ಒಂದು ಕಡೆ ಆ ಮೈತ್ರಿ ಅಭ್ಯರ್ಥಿಯಾಗಿ ಅಂದ್ರೆ ಜೆಡಿಎಸ್ ಚಿಹ್ನೆಯಿಂದ ನಾನು ನಿಲ್ಲ ಬಿಜೆಪಿಯಿಂದ ಕೊಟ್ಟರೆ ನಾನು ನಿಲ್ತೀನಿ ಎಂಬ ಹೇಳಿಕೆಯನ್ನ ಸಿ ಪಿ ಯೋಗೇಶ್ವರ್ ಕೊಟ್ಟಿದ್ರು ಹಾಗಾಗಿ ಅವರ ಒಂದು ಹೇಳಿಕೆ ಜೊತೆಗೆ ಈಗ ಕಾಂಗ್ರೆಸ್ ಸೇರ್ಪಡೆಗೆ ಜೊತೆ ಬಿಜೆಪಿ ಕೆಲ ಬಿಜೆಪಿ ನಾಯಕರು ಕೂಡ ಸಿ ಪಿ ಯೋಗೇಶ್ವರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಂಥವರು ಈಗ ಯಾವ ರೀತಿ ಒಂದು ಉತ್ತರ ಕೊಡ್ತಾರೆ ಮೈತ್ರಿ ಧರ್ಮಕ್ಕೆ ಯಾವ ರೀತಿ ಒಂದು ಆನ್ಸರ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಆ ಕುತೂಹಲ ಮೂಡಿಸಿರುವಂಥದ್ದು ನೀತಿ ಸ್ವಾಮಿ ಈಗ ಸಿ ಪಿ ಯೋಗೇಶ್ವರ್ ಅವರು ಪ್ರತ್ಯೇಕವಾಗಿ ಪಕ್ಷೇತರವಾಗಿ ನಿಂತಿದ್ರೆ ಅದೊಂದು ಲೆಕ್ಕಾಚಾರ ಅಥವಾ ಜೆ ಡಿ ಎಸ್ನ ಚಿಹ್ನೆಯ ಮೇಲೆ ನಿಂತಿದ್ರೆ ಅದೊಂದು ಲೆಕ್ಕಾಚಾರ ಆದರೆ ಪಕ್ಕಾ ಇದೀಗ ಬದ್ಧ ವೈರಿ ಅಂತೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅದ್ರ ಜೊತೆಗೆ ಡಿ ಕೆ ಬ್ರದರ್ಸ್ ಏನ್ ಕೆಡ್ಡ ತೋಡಿದ್ರು ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಯಾವುದೇ ಉದ್ಯೋಗ ವ್ಯವಹಾರಗಳು ಮಾಡಿದರೂ ನಷ್ಟ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ಶಾಶ್ವತ ಪರಿಹಾರವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಿ ಅಲ್ಲಿಂದ ನಿಂತ್ಕೊಳ್ತಾ ಇದು ಮೈತ್ರಿ ನಾಯಕರಿಗೆ ಎಷ್ಟರ ಮಟ್ಟಿಗೆ ಮಾಸ್ಟರ್ ಸ್ಟ್ರೋಕ್ ಆಗತ್ತೆ ಈ ಎಲೆಕ್ಷನ್ ಅಂತ ಅಕಸ್ಮಾತ್ ಅಫಿಷಿಯಲ್ ಆಗಿ ಅನೌನ್ಸ್ ಆದರೆ ಓಕೆ ಸಂಪರ್ಕ ಕಡಿತವಾಗಿದೆ ಎಸ್ ಇವತ್ತಿನ ಬೆಳವಣಿಗೆ ಇದೆಯಲ್ಲ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗೋದ್ರ ಜೊತೆಗೆ ಮಹತ್ವವನ್ನು ಕೂಡ ಪಟ್ಕೊಳ್ತಾ ಇದೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು ಒಂದು ಬಾಕಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಧಿಕೃತವಾಗಿ ಏನಾದರೂ ಅನೌನ್ಸ್ ಆಯಿತು ಅಂತ ಅಂದರೆ ಆ ನಂತರದ ರಾಜಕೀಯ ಬೆಳವಣಿಗೆ ಇದೆಯಲ್ಲ ಇದು ಇನ್ನೊಂದು ರಣ ರೋಚಕವಾದಂಥ ಕದನಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಸಿ ಸಿ ಭೇಟಿ ಆಗಿದ್ದಾರೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇಷ್ಟು ಮುಂಜಾನೆಯಲ್ಲಿ ಅವರು ಡಿ ಸಿ ಎಂರನ್ನು ಭೇಟಿ ಆಗ್ತಾರೆ ಅದಾದ ಮೇಲೆ ಒಂದು ತಾಸುಗಳ ಕಾಲ ಮಾತುಕತೆ ಆಗತ್ತೆ ನಂತರ ಸಿ ಎಂ ನಿವಾಸಕ್ಕೆ ಹೋಗಿದ್ದಾರೆ ಅಂತ ಅಂದರೆ ಇಲ್ಲಿ ಅಖಾಡ ರೆಡಿ ಆಗಿದೆ ಚುನಾವಣೆಗೆ ಕಾಂಗ್ರೆಸ್ನಿಂದಲೇ ಅವರು ನಿಂತ್ಕೊಳ್ತಾರೆ ಬಹುತೇಕ ಇದು ನಿಶ್ಚಿತ ಮತ್ತು ಖಚಿತ ಆದರೆ ಅಧಿಕೃತವಾಗಿ ಅನೌನ್ಸ್ ಆಗೋದೊಂದು ಬಾಕಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ನಿಂತಿದ್ದ ಆಗಿದ್ದಲ್ಲಿ ಅದು ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಆಗೋದ್ರ ಜೊತೆಗೆ ಜೆ ಡಿ ಎಸ್ಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ನಾಳೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಸಿಪಿ ಯೋಗೇಶ್ವರ್ ಸದ್ಯದ ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀವಿ ನಾಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಿನೇಷನ್ ಅನ್ನ ಫೈಲ್ ಮಾಡಲಾಗುತ್ತೆ ಸಚಿವ ಸ್ಥಾನದ ಭರವಸೆಯನ್ನ ಕಾಂಗ್ರೆಸ್ನ ನಾಯಕರುಗಳು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಉದಯ್ ಗೌಡ ಮೂಲಕ ಸಿಪಿವೈಗೆ ಗಾಳುವನ್ನ ಹಾಕಿದ್ರು ಕೆ ಬ್ರದರ್ಸು ಬಿಜೆಪಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಗಾಗಿ ಸಾಕಷ್ಟು ರೀತಿಯಾದಂತ ಸಹಾಯವನ್ನ ಮಾಡ್ತಾರೆ ಬಿಜೆಪಿಯ ಜೊತೆಗೆ ನಿಂತ್ಕೊಳ್ತಾರೆ ಕಷ್ಟ ಸಂದರ್ಭದಲ್ಲೂ ಕೂಡ ಜೊತೆಗೆ ನಿಂತ್ಕೊಳ್ತಾರೆ ಆದರೆ ಬಿ ಜೆ ಪಿಯವರು ಯೋಗೇಶ್ವರ ಅವರಿಗೆ ಉತ್ತಮ ಸ್ಥಾನಮಾನ ಕೊಡಲಿಲ್ಲ ಅನ್ನೋದನ್ನು ಮಾತಿತ್ತು ಎಸ್ ಇದೆ ಇವತ್ತು ನಾವು ಫೋಟೋಸು ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯನವರನ್ನ ಭೇಟಿ ಆಗಿರೋದು ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇರೋದು ಇಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಜಮೀರ್ ಅವರು ಕೂಡ ಇದ್ದಾರೆ ಸ್ಥಳೀಯ ನಾಯಕರುಗಳು ಕಾಣಿಸ್ಕೊಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಮೋಸ್ಟ್ಲಿ ಎಲ್ಲವೂ ಆದ ನಂತರ ಮಾತುಕತೆ ಎಲ್ಲ ಮುಗಿದ ನಂತರ ಒಂದು ಫೋಟೋಗೆ ಪೋಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಆಯಿತಪ್ಪ ನಿಂತ್ಕೊಳ್ಳಪ್ಪ ನಮ್ಮ ಸಪೋರ್ಟ್ ಇರತ್ತೆ ಅಂತ ಹೇಳಿದ ಹಾಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವರು ಆಶೀರ್ವಾದವನ್ನು ಪಡ್ಕೊಳ್ತಿರೋ ಹಾಗೆ ಇದು ಎಲ್ಲವೂ ಸುಸೂತ್ರವಾದ ನಂತರ ತೆಗೆದುಕೊಂಡ ಫೋಟೋ ಅಂತ ಕಾಣಿಸ್ತಾ ಇದೆ ಈ ಫೋಟೋವನ್ನು ನಾವು ನೋಡ್ತಾ ಇದ್ದರೆ ಇಲ್ಲಿ ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಜೊತೆಗೆ ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಇಲ್ಲಿದ್ದಾರೆ ಡಿ ಕೆ ಬ್ರದರ್ಸ್ ಏನು ಗಾಳ ಹಾಕಿದ್ರೋ ಆ ಗಾಳಕ್ಕೆ ಅವರು ಬಿದ್ದಿದ್ದಾರೆ ಡಿ ಕೆ ಬ್ರದರ್ಸ್ ಏನು ಸ್ಟ್ಯಾಟರ್ಜಿ ಮಾಡಿದ್ರೋ ಆ ಸ್ಟ್ಯಾಟರ್ಜಿ ವರ್ಕೌಟ್ ಆದಂಗೆ ಇದೆ ಆಫರ್ ಕೊಟ್ಟಿದ್ರಂತೆ ಸಚಿವ ಸ್ಥಾನ ಕೊಡ್ತೀವಿ ನಿಮಗೆ ಅಂತ ಆ ಆಫರನ್ನು ಒಪ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ ಈ ಫೋಟೋವನ್ನು ಗಮನಿಸ್ತಾ ಇದ್ದರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿ ಕೆ ಬ್ರದರ್ಸ್ ಸಿ ಪಿ ವೈಯರನ್ನು ಕರ್ಕೊಂಡು ಹೋಗಿದ್ರು ಅಲ್ಲೊಂದು ಸ್ವಲ್ಪ ಹೊತ್ತುಗಳ ಕಾಲ ಒಂದು ಇಪ್ಪತ್ತು ನಿಮಿಷ ಮಾತುಕತೆ ನಡೆದಿದೆ ಅದಾದ ನಂತರದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ಟಿ ವಿ ಫೈ ಸ್ಕ್ರೀನ್ ಮೇಲೆ ಇವತ್ತಿನ ಮಾತುಕತೆಗೆ ನಂತರದ ಫೋಟೋಗಳು ನೀವು ಗಮನಿಸ್ತಾ ಇರೋದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರ ನೋಡಬೇಕು ಏನು ಮಾಡ್ತಾರೆ ಅಂತ ಅಥವಾ ಪ್ರೆಸ್ ಪ್ರೆಸ್ ಮೀಟ್ ಏನಾದರೂ ಮಾಡ್ತಾರೆ ಏನು ಎತ್ತ ಅನ್ನೋದು ನೋಡಬೇಕು ಬಟ್ ನಾಳೆ ಬಹುತೇಕವಾಗಿ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಮಟ್ಟಿಗೆ ಸಿಗ್ತಿರುವಂಥ ಒಂದು ಅಪ್ಡೇಟ್ ಆಗಿದೆ ಇದು ನಿಜವಾಗ್ಲೂ ಕೂಡ ಬಿ ಜೆ ಪಿ ಶಾ ನಾಯಕರುಗಳಿಗೆ ಒಂದು ಶಾಕು ಅದರ ಜೊತೆಗೆ ಜೆ ಡಿ ಎಸ್ನ ನಾಯಕರುಗಳಿಗೂ ಕೂಡ ಒಂದು ಶಾಕ್